लंगे गौड़ा मिस्ट्रन मिसेस लंगे गौड़ा एल्ला कडे उठ्तिदे कांचिलामा अंतू इंतू प्लान प्रकार एल्ला आयतु मैसेनु कांचिले अंते मुद्दे गौड़ा मगळु कमली कांटालु अंते मदे मंटल इला मदे इष्ट इला अर्थ अदे ओडोगवने बलवंत लग्न मातीवते अच्छे महेशन इष्ट आगे का ಅಸೆ ಮನೆಯಿಂದ ಒಂದ್ಸರಿ ಕೆಳಗೆಳೆದ್ರೆ ಜೀವನ ಪೂರ್ತಿ ಲಗ್ನ ಆಗಾಕಿಲ್ಲ ಗಂಡು ಬರೋ ತನಕ ಇಲ್ಲೇ ಇರು ಬಿಗ್ರೆ ಏನಿದೆಲ್ಲ ಏನ್ ನಡೀತಾ ಇದೆ ಇಲ್ಲಿ ಮಾತಾಡಿ ಬಿಗ್ರೆ ನೋಡಿ ನೀ ಹೀಗ ಮೌನವಾಗಿ ನಿಂತ್ಕೊಂಡ್ರೆ ನಾವು ಏನ್ ತಿಳ್ಕೊಬೇಕು ಇದು ನಮ್ಮ ಮಗಳ ಜೀವನದ ಪ್ರಶ್ನೆ ಮಹೇಶ್ಗೆ ಈ ಮದುವೆ ಇಷ್ಟ ಇರಲಿಲ್ವಾ ಮುದ್ದೆ ಗೌಡರು ಹೇಳಿದ ಹಾಗೆ ಅವರು ಓಡಿ ಹೋಗಿದಾರಾ ಅಯ್ಯೋ 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 ಊರ್ಜನೆ ಎಲ್ಲ ಮಾತಾಡಿದ್ದಾಯ್ತು ಈಗ ಇವರು ಓಡಿ ಹೋಗಿರೋ ಹುಡುಗಿ ಇಲ್ಲೇ ಅದೆ ಅಂತ ಹೇಳ್ತವರೆ ಈ ನನ್ನ ಮಗಿ ಜೀವನ ಏನು ಮಾಡೋದು ಏನು ಅರಿದು ಮಗಿನ ಹೆಂಗ ಲಗ್ನ ಮಾಡ್ಲಿ ನೋಡು ಎಲ್ಲ ನಿನ್ನಿಂದನೇ ಆಗಿದ್ದು ಮಗಿ ಜೀವನನ ನಿನ್ನ ಕೈಯಲ್ಲಿ ನೀನೇ ಹಾಳು ಮಾಡ್ಬಿಟ್ಟೆ अय्या इदेनवा सरोजा
ಅಲ್ಲಿ ನೋಡಿದ್ರೆ ಒಂದು ಹೆಣ್ಣಿನ ಜೀವನನೇ ಹಾಳಾಗಿ ಹೋಗ್ತಾ ಇತ್ತು. ನೀನ್ ನೋಡಿದ್ರೆ ಏನು ಆಗ್ತಾ ಇರೋ ನಿನ್ನ ಮಗಳ ಬಗ್ಗೆ ಮಾತಾಡ್ತೀಯಲ್ಲ, ಇದಕ್ಕೇನೋ ಹೇಳೋದು. ನೋಡಿ ಮೊದಲು ಆ ಲಗ್ನದ ಹೆಣ್ಣಿಗೆ ಏನಾಗಬೇಕು ಅದನ್ನ ಮಾಡಿ. ಆಮೇಲೆ ನಿನ್ನ ಮಗಳ ವಿಚಾರವ ಮಾತಾಡುವ ಕೂತ್ಕೊಂಡು. ಬಿಗ್ರೆ ಮಾತಾಡಿ. ಅವ್ವ ನೀನು ಹಿಂಗೆ ನಿಂತ್ಕೋಬೇಡ ಕಣವ್ವ. ಏನಾರು ಮಾತಾಡು. ನೋಡು ತಮ್ಮಯ್ಯ ಎಲ್ಲೇ ಇದ್ರು ನಾನ್ ಕರ್ಕೊಂಬಂದು ಅವನ ಕೈಲಿ ತಾಳಿ ಕಟ್ಟಿಸ್ತೀನಿ. ಅವನು ಎಲ್ಲೋಗವನೆ ಅಂತ ಹೇಳ್ಬಿಡವ. ಅಲ್ಲ ಓಡೋಗಿರೋನು ರಂಗೇಗೌಡನ ಬೈಕೆ ಎದುರ್ಕೊಂಡು ಬಂದು ತಾಳಿ ಕಟ್ಟಿದ್ರು ಆ ಹುಡುಗಿ ಜೊತೆ ಸಂದಾಗಿರ್ತಾನೆ ಅನ್ನೋದಕ್ಕೆ ನನ್ನ ಮಗನಂತ ಒಳ್ಳೆಯವರಿರ್ತಾರೆ ಎಲ್ಲಾರು. ಯಾರ ಜೊತೆ ಓಡೋಗಿದ್ನೇನೋ ಒಟ್ಟಿನಾಗೆ ಆ ಹುಡುಗಿ ಜೀವನನೇ ಹಾಳು ಮಾಡ್ಬಿಟ್ಟ. ರಂಗೇಗೌಡರು ಕರ್ಕೊ ಬಂದು ಮದುವೆ ಮಾಡಿಸಿದ್ರು ಕಾಂಚನ ಮುಂದೆ ಮರ್ಯಾದೆ ಹೋಗೋದು. ಏನಾದ್ರೂ ಹೇಳು, ಕಾಂಚನಮ್ಮನವರು ಈ ಲಗ್ನ ಮಾಡ್ಸೋದಿಲ್ಲ. ಹಂಗಂತ ಲಗ್ನ ಮಾಡಿಸ್ದೆ ಬಿಟ್ಟಾರ. ಇಲ್ಲ ಬಿಡಿ, ನಾಳೆ ದಿನ ಹೆಣ್ಮಕ್ಕೆ ಏನಾರು ಆದ್ರೆ ನನ್ನ ತಲೆ ಮೇಲೆ ಬರ್ತಾರೆ ಅಂದ್ಬಿಟ್ಟು ಕೈ ತೊಳ್ಕೋತಾರೆ. ಏನಪ್ಪ ಅವನ್ ಈಗ ಏನ್ ತೀರ್ಮಾನ ತಗೋತಾರೋ ಗೊತ್ತಿಲ್ಲ. ತಾಳಿ ಕಟ್ಟ ದಿಡ್ವೆ. ಸಾಕು, ನಾಲ್ಗೆ ಅದ ಅಂತ ಆಳ್ಗೊಂದೊಂದು ಮಾತಾಡ್ಬೇಡಿ. ಇದು ಈ ರಂಗೇಗೌಡನ ಅಟ್ಟಿ ವಿಚಾರ ಅನ್ನೋದು ಎತ್ತಿರ್ಲಿ. ನೋಡಿ ನಮ್ಮವ್ವ ನನ್ನ ಹೆಂಗ್ ಒಳ್ಳೆಯವನಾಗಿ ಸಾಕೋಳು, ನನ್ನ ತಮ್ಮ ಏನು ಹಂಗೆ ಸಾಕಿರೋದು. ಅವನ್ ಚೆಪ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಏನೋ ಇಲ್ಲ ಎಲ್ಲ ಹೋಗಿರ್ತಾನೆ ಅಟಯ್ಯ. ನೀವ್ ಈ ತರ ಎಲ್ಲ ಮಾತಾಡಿದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನಮ್ಮ ಅವಂಗಿಲ್ಲ. ದಯವಿಟ್ಟು ಎಲ್ಲ ಒತ್ತಿ ಸುಮ್ಕೇರಿ. ತಮ್ಮಯ್ಯ ಎಲ್ಲ ಹೋಗಿದ್ರು ನಾನು ಅವನ್ನ ಕರ್ಕೊ ಬರ್ತೀನಿ. ನೀವು ಒತ್ತಿ ಸಮಾಧಾನವಾಗಿರಿ. ಏನು ಯೋಚನೆ ಮಾಡ್ಬೇಡ ಕಣವ್ವ, ನಾನು ಎಲ್ಲದನ್ನು ಸರಿ ಮಾಡ್ತೀನಿ. ಆರಾಮಾಗಿರವ್ವ. ರಂಗೇಗೌಡ ಹೋಯ್ತಾರೆ ಅಂದ್ರೆ ಕರ್ಕೊಂಡು ಮೊನ್ನೆ ಬರ್ತಾರೆ. ಅವ್ರನ್ನ ಕರ್ಕೊಂಡ್ ಬರ್ತಾರೆ ಆದ್ರೆ ನಮ್ಮವರು ಲಗ್ನ ಮಾಡಿಸ್ತಾರ. ಅದ್ ಯಾಕಂಗ್ ಹೇಳಿ, ಅದ್ ಯಾಕಂಗ್ ಹೇಳಿ, ಅವ್ನ್ ಲಗ್ನ ಮಾಡ್ಸಲು ನಾಲ್ಕು ಜನ ಚೆನ್ನಾಗಿರಕ್ಕಿಲ್ಲ, ಅಷ್ಟೇ ಅವ್ನ್ ಲಗ್ನ ಮಾಡ್ಸಕ್ಕಿಲ್ಲ. ಏನಾರು ಹೇಳು, ಇನ್ನೊಂದು ಹೆಣ್ಮಗಳ ಜೀವನ ಹಾಳಾದ್ರು ಮನೆ ಮರ್ಯಾದೆ ಹೋಗ್ಬಾರ್ದು. ನಾನಾಗಿದ್ರೆ ಮರ್ಯಾದೆ ಕಳೆದಿರ ಮಗನ ಮಕ್ಕಳ ಈ ಜನಂದಾಗ ನೋಡ್ತಿರ್ಲಿಲ್ಲ. ಯಾವನ್ಲ ಅವನಂಗಂದೋನು
ಧೈರ್ಯ ಇದ್ರೆ ನಾನು ಮುಂದೆ ಬಂದು ಮಾತಾಡ್ಲಾ ಮಾತಾಡ್ಲಾ. ಏ ರಂಗೇಗೌಡ, ಬಸ್ಸಿ ಸಮಾಧಾನ ಮಾಡು. ಗಾಜಿನ ಮನೆಯಲ್ಲಿ ವಾಸ ಮಾಡೋರು ಸ್ವಲ್ಪ ಹುಷಾರಾಗಿರ್ಬೇಕು, ಯಾಕಂದ್ರೆ ನಾವೆಲ್ಲರೂ ಕಣ್ಣಿಗೆ ಕಾಣಿಸ್ತೀವಿ. ಬರೀ ದೊಡ್ಡ ಮನೆ ಉಳಿಸ್ಕೊಂಡ್ರೆ ಸಾಲದು, ಆ ಮಟ್ಟಕ್ಕೆ ಬದುಕಿ ಬಾಳ್ಬೇಕಲ್ಲ. ನೀವು ಈಟ್ ಜನ ಬಾಯಿ ಮುಚ್ಚಿಸ್ಬೋದು, ಆದ್ರೆ ಊರಿನ ಜನಗಳು ಬಾಯಿ ಎಲ್ಲ ಮುಚ್ಚಕ್ ಆಯ್ತದ? ಈಗೇನ್ ಮಾಡ್ತಾರ ಅವನ ಈ ಕರ್ಸಿ ಲಗ್ನ ಮಾಡ್ತಾರ? ಹಂಗೇನ ಕರ್ಸಿ ಲಗ್ನ ಮಾಡಿದ್ರೆ ಒಂದ್ ಹೆಣ್ಮಗಿ ಜೀವನ ಹಾಳು ಮಾಡ್ಬಿಡ್ತಾರೆ. ಅಯ್ಯೋ ಕಾಂಚನ, ಕಾಂಚನ ಏನಾಯ್ತು? ಕಾಂಚನ ನಂಗೆಗೌಡ ನಿಮ್ಮ ಅಮ್ಮ ಏನಾಯ್ತು? ಅವ ಏನಾಯ್ತವ ಮಾತಾಡವ? ನೀ ಎಲ್ಲಿಗೂ ಹೋಗ್ಬಿಡ ಮಗ, ಇಲ್ಲೇ ಒಟ್ಟಲ್ಲಿ ಆ ಹೆಣ್ಮಗಳ ಜೀವನ ಹಾಳು ಮಾಡ್ಬಿಟ್ರು. ಈ ಪಾಪ ತಡ್ತಾ ಇರ್ತದ? ತಪ್ಪು ಮಾಡ್ಬಿಟ್ರು, ಆ ಹೆಣ್ಮಗಕ್ಕೆ ತಾಲೆ ಬಗ್ಗೆನೆ ಇಲ್ಲ ಅನ್ಸುತ್ತೆ. ಯಾರ ಗಂಜೆ ಆದ್ರೂ ನ್ಯಾಯ ಕೊಡ್ಸೋ ಮಂತನೆ ಇದು. ಅವ್ರ ಮನೇಲಿ ಅನ್ಯಾಯ ಆದ್ರೆ ಮಾಡಕ್ ಬಿಟ್ಟಾರ ಹೇಳು? ಅದಾಗದು ಹೋಗೋಣ. ನೀನ್ ಇವ್ರ ಮಾತ್ಗೆಲ್ಲ ತಲೆ ಕೆಡ್ಸ್ಕೋಬೇಡ ಕಣವ್ವ, ಎದೋಳವ ಮೇಲೆ ಅತ್ತೆ ಎದೋಳ್ಸತ್ತೆ ಎದೋಳವ. ನೋಡ್ರಪ್ಪ, ನಿಮ್ ಕೈ ಮುಗಿದ್ ಬೇಡ್ಕತ್ತೀನಿ, ಒಸಿ ಸುಮ್ಕೆ ಇರಿ. ನಮ್ಮ ಅವ್ವಂಗ್ ಏನಾದ್ರೂ ಆದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನನ್ಗಿಲ್ಲ. ನಮ್ಮವ್ವ ಈ ಹೆಣ್ಮಗಿಗೆ ಅನ್ಯಾಯ ಆಗಕ್ ಬಿಡೋಕಿಲ್ಲ, ಬಿಡೋಕಿಲ್ಲ. ಇಂದ್ರಪ್ಪ, ಈಗ್ಲಾದ್ರೂ ನನ್ ತಮ್ಮ ಎಲ್ಲೋಗವನೆ ಅಂತ ಹೇಳ್ರಪ್ಪ. ಏನಾದ್ರೂ ಹೇಳು, ಕಾಂಚನ ನಮ್ಮವರು ಹೆಣ್ಮಗೆ ಅನ್ಯಾಯ ಮಾಡೋದಿಲ್ಲ. ಹೊಡೋದವನ್ನ ಅದೇ ಕರ್ಕೊಂಬರ್ತಾರೆ ಹೇಳು? ಮಹೇಶ ಅವ್ರ ಮಾತು ಕೇಳದೆ ಇರ್ಬೋದು, ರಂಗೇಗೌಡ ಇದ್ದಾರೆ. ಅವ್ರಿಗಾಗೂ ಲಗ್ನ ಮಾಡಿ ಆ ಹೆಣ್ಮಗ ಜೀವನ ಕೊಡ್ತಾ ಇರ್ತಾರ? ಓಡಾಗಿರೋ ಮಗನ ಹುಕ್ಕದ್ಕಿಂತ ರಂಗೇಗೌಡ ಹುಕ್ಕೊಂಡ್ರೆ ಒಳ್ಳೇದಾಯ್ತದೆ. ಹಿಂಗ್ಯವಾ, ಜನ್ಗಳೇನೋ ಬಾಯಿಗೆ ಬಂದಂಗೆ ಮಾತಾಡ್ತಾವ್ರೆ ಅಂತ ಆಬೇಸ್ತಾಗೆ ಕೆಟ್ಟ ನಿರ್ಧಾರ ತಗೊಂಡ್ಬಿಟ್ಟು ಅವ್ರು ಹೇಳ್ದಂಗೆ ಕೇಳ್ಬಿಟ್ಟಿಯಾ? ನೋಡು ಕಾಂಚನ, ರಂಗೇಗೌಡ ನಿನ್ ಮಾತು ಮೀರಕ್ಕಿಲ್ಲ. ಅವನ ಕೈಯಲ್ಲೇ ತಾಲಿ ಕಚ್ಚಿ ಯಂಗಾರ ಮಾಡಿ ಹೋಯ್ತಾ ಇರೋ ಮರ್ಯಾದೆನ ಕಾಪಾಡ್ಕೋ. ಓ ತಂಗ್ಯಪ್ಪ, ಅವಳು ಹೇಳ್ತಾಳೆ ಅಂತ ಅವಳ ಮಾತು ಕೇಳ್ಬಿಟ್ಟಿಯಾ ನೀನು? ಈಶ್ವರ್ಯ ಓದಿರೋ ಹುಡುಗಿ, ಅವಳೇನಾದ್ರು ನಿನ್ ಹಿಂಸೆ ಆದ್ರೆ ನಿನ್ ಕತೆ ಆಟಯ್ಯ. ಕಾಂಚನ, ಇವತ್ತು ಮಹೇಶ ಕೈ ಕೊಟ್ಟ, ನೀನ್ ಇವಾಗ ಅವಳಿಗೆ ರಂಗೇಗೌಡನ ಕೂಡ ಲಗ್ನ ಮಾಡಿದ್ರೆ ನಮ್ಮ ಅತ್ತೆ ಬಾಳ್ ಕೊಟ್ರು ಅಂತ ಜೀವನ ಪೂರ ನಿನ್ ಪಾದದ ಕೆಳಗಿರ್ತಾಳೆ. ಇನ್ನು ಏನ್ ಯೋಚನೆ ಮಾಡಿಯ ಬಿರ್ನಿ ಏಳು. ಬೇಡ ಕಣ್ತಂಗ್ಯಪ್ಪ, ನನ್ನ ಮಾತು ಕೇಳು. ಕಾಂಚನ ಕಾಂಚನ ಕಾಂಚನ, ಇವತ್ ನೀನ್ ದುಡುಕಿದ್ರೆ ಜೀವನ ಪೂರ ಒಂದ್ ಹೆಣ್ಣಿನ ಬಾಳ ಹಾಳ್ ಮಾಡ್ದೆ ಅಂತ ಆಣೆ ಪಟ್ಟಿ ಕಟ್ಕೊಂಡ್ಬಿಡ್ತೀಯ.
ಬಿರ್ನೆ ತೀರ್ಮಾನ ಮಾಡು. ನೋಡಿ, ಇವತ್ತು ನನ್ನ ಮಗಳ ಮದುವೆ ನಿಂತು ಹೋದ್ರೆ ಮುಂದೆ ಜೀವನದಲ್ಲಿ ಯಾವತ್ತೂ ಅವಳು ಮದುವೆ ಆಗೋದೇ ಇಲ್ಲ. ನೋಡಿ, ನಿಮ್ ಮಗ ರಂಗೇಗೌಡನ ನನ್ನ ಮಗಳಿಗೆ ಕೊಟ್ಟು ಮದುವೆ ಮಾಡಿಕೊಡಿ. ಯಾಕೇನು ಮಾತಾಡ್ತಿಲ್ಲ? ಓದಿರೋ ಹುಡುಗಿಗೆ ರಂಗೇಗೌಡನ ಹೇಗ್ ಕೊಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ನೋಡಿ, ರಂಗೇಗೌಡನ ಮನಸ್ಸು ಏನು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆತ ತುಂಬಾ ಒಳ್ಳೆಯವನು. ದಯವಿಟ್ಟು ದಯವಿಟ್ಟು ಒಪ್ಕೊಳ್ಳಿ. ವಿದ್ಯೆ ಇರೋ ಮನುಷ್ಯನಿಗಿಂತ ವಿವೇಕ ಇರೋ ಮನುಷ್ಯನೇ ದೊಡ್ಡವನು. ರಂಗೇಗೌಡರು ಎಲ್ಲ ವಿಚಾರದಲ್ಲೂ ಚಿನ್ನದಂತವರು ಅಂತ ನಮಗ್ ಗೊತ್ತು. ಅವ್ರಿಗೆ ನಮ್ಮ ಐಶ್ವರ್ಯನ್ ಕೊಟ್ಟು ಮದುವೆ ಮಾಡೋದ್ರಲ್ಲಿ ನಮ್ಗೆ ಯಾವ ಅಭ್ಯಂತರನೂ ಇಲ್ಲ. ನೀವೊಂದ್ಸರಿ ನಿಮ್ಮ ಮಗನ ಜೊತೆ ಮಾತಾಡಿ. ಹೌದು, ನನ್ನ ತಮ್ಮ ಹೇಳ್ತಾರದ್ ಸರಿಯಾಗೇ ಇದೆ. ನಮ್ ಕಡೆಯಿಂದ ಯಾವ ಅಭ್ಯಂತರನೂ ಇಲ್ಲ. ನಿಮ್ ಕೈ ಮುಗಿತೀನಿ. ನನ್ನ ಮಗಳ ಜೀವನ ಸರಿ ಮಾಡ್ಕೊಡಿ. ಅವತ್ ನನ್ನ ಮನೆಗೆ ಬಂದು ನನಗ್ ಪುನರ್ಜನ್ಮ ಕೊಟ್ಟೆ. ಅಷ್ಟೇ ಅಲ್ಲಪ್ಪ, ನನ್ನ ಮಗಳು ಕಾಡಲ್ಲಿ ತಪ್ಪಿಸ್ಕೊಂಡಿದ್ದಾಗ ನೀನೇ ಹೋಗಿ ಅವಳನ್ನ ಕರ್ಕೊಂಡ್ಬಂದೆ. ಅವಳ ಜೀವನೇ ಕಾಪಾಡ್ದೆ. ಇವತ್ತು ಅವಳ ಜೀವನ ಹಾಳಾಗ್ತಿದೆ ಅಂದಾಗ ಇಷ್ಟೆಲ್ಲ ರಿಸ್ಕ್ ತಗೋತಿದೀಯ? ನಿನ್ನನ್ನ ನನ್ನ ಅಳಿಮಯ್ಯ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಪ್ಪ. ನಂಗೆ ಹೆಮ್ಮೆ ಅನ್ನಿಸ್ತಿದೆ. ದಯವಿಟ್ಟು ದಯವಿಟ್ಟು ಒಪ್ಕೋಪ್ಪ, ದಯವಿಟ್ಟು ಒಪ್ಕೋ. ಕಾಂಚನ, ಇವಾಗ ನೀನ್ ಏನಾರ ಬೇಡ ಅನ್ಬಿಟ್ರೆ ಜೀವನ ಪೂರ್ತಿ ಮಲ್ತಯ್ಯ ಅನ್ನೋ ಪಟ್ಟ ಕಟ್ಕೊಂಡ್ಬಿಡ್ತೀಯ. ರಂಗೇಗೌಡನ ಕೈಯಲ್ಲಿ ತಾಳಿ ಕಟ್ಟಿಸ್ಬಿಡು. ಬೇಡ ಕಣ್ ತಂಗಿಯವ್ವ, ಬೇಡ. ಯಾಕಪ್ಪ, ಯಾಕೇನು ಮಾತಾಡ್ದೆ ಹಾಗೆ ನಿಂತಿದೀಯ? ನೀನ್ ಅವಳಿಗೆ ಬಾಳ್ ಕೊಡ್ತೀಯ ತಾನೆ, ಹೇಳಪ್ಪ. ನೋಡಪ್ಪ, ನಮ್ಗೆ ಯೌವನನ ಸಹಿಸ್ಕೊಳ್ಳೋದಕ್ಕೆ ಆಗಲ್ಲ. ನೀನೀಗ ಮದ್ವೆಗೆ ಒಪ್ಕೊಂಡಿಲ್ಲ ಅಂದ್ರೆ ನಾವೆಲ್ಲ ಸಾಯ್ಬೇಕಾಗುತ್ತೆ. ಪ್ಲೀಸ್ ಪ್ಲೀಸ್ ಈ ಮದ್ವೆಗೆ ಒಪ್ಕೋ. ಅಂದ್ರೆ ಅಂದ್ರೆ ನಿನಗೂ ಮನಸ್ಸಿಲ್ವೇನಪ್ಪ? ನನ್ನ ಮಗಳನ್ನ ನಿನ್ ಮದ್ವೆ ಆಗೋದಿಲ್ವಾ? ನನ್ನ ಮಗ ಮದ್ವೆ ಆಯ್ತಾನೆ. ರಂಗೇಗೌಡ ಐಶ್ವರ್ಯಂಗ್ ತಾಳಿ ಕಟ್ತಾನೆ. ನೋಡ್ ಮಗ, ಈ ವರ್ಷ ನಮ್ಮ ಅಂತಂದಿಂದ ಯಾರಿಗೂ ಅನ್ಯಾಯ ಆಗಿಲ್ಲ. ಅಂತದ್ರಾಗೆ ಐಶ್ವರ್ಯಂಗೆ ಅನ್ಯಾಯ ಆಗ್ಬಾರ್ದು. ನಾನು ಹೇಳ್ತಾ ಇದ್ದೀನಿ, ಐಶ್ವರ್ಯಂಗ್ ತಾಳಿ ಕಟ್ಟು ಮಗ.
ರಂಗೇಗೌಡ್ರೆ, ನಾವು ನಿಮ್ಮನ್ನೇ ನಂಬಿಕೊಂಡಿದ್ದೀವಿ. ನಮ್ಮ ಮಗಳ ಜೀವನನ ನೀವೇ ಸರಿ ಮಾಡಬೇಕು. ದಯವಿಟ್ಟು ಒಪ್ಕೊಳ್ಳಿ. ಇಲ್ಲ, ನಾನಾಗಕ್ಕಿಲ್ಲ. ಯಾವುದೇ ಕಾರಣಕ್ಕೂ ನಾನು ಲಗ್ನ ಆಗಕ್ಕಿಲ್ಲ.